ನಮಸ್ಕಾರ ಎಲ್ಲರಿಗೂ. ಫ್ಲೇವರ್ಸ್ ಆಫ್ ಲೈಫ್ ಬೈ ಸೌಮ್ಯ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೀರೆಗಳಿಗೆ ತುಂಬ ಸುಲಭವಾಗಿ ಕುಚ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋ ಸಾರಿ ಕುಚ್ಚಲ್ಲಿ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಕುಚ್ ಹಾಕ್ಕೊಂಡಿದ್ದೀನಿ. ಬೀಡ್ಸನ್ನು ಯೂಸ್ ಮಾಡಿಕೊಂಡು ಕುಚ್ ಹಾಕೋದ್ರಿಂದ ಸಾರಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮತ್ತು ಬೇಗ ಕುಚ್ ಹಾಕ್ಕೋಬೋದು ನಾವು. ನೋಡಿ, ಈ ರೀತಿ ತುಂಬ ವೆರೈಟಿಯಲ್ಲಿ ಬೀಡ್ಸ್ಗಳು ಸಿಗುತ್ತೆ. ಇದು ಗ್ರಾಮ್ ಲೆಕ್ಕದಲ್ಲಿ ಮಾರ್ತಾರೆ, ಫ್ಯಾನ್ಸಿ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ. ಯಾವ ಥರದ ಬೀಡ್ಸ್ಗಳನ್ನು ಸಿಗುತ್ತೆ. ಆಲ್ರೆಡಿ ನಾನು ಇದರಲ್ಲಿ ತುಂಬ ಥರದ ಕುಚ್ಚುಗಳನ್ನು ಹಾಕ್ಕೊಂಡಿದ್ದೀನಿ ಬೀಡ್ಸಲ್ಲಿ. ಈ ರೌಂಡ್ ಬೀಡ್ಸಲ್ಲಿ ಯಾವುದು ಕುಚ್ ಹಾಕಿರಲಿಲ್ಲ, ಹಾಗಾಗಿ ಇವತ್ತು ರೌಂಡ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಕುಚ್ ಹಾಕ್ತಾ ಇದ್ದೀನಿ. ನಮಗೆ ಟೈಮ್ ಇಲ್ಲ ಅಂದಾಗ, ಸ್ಯಾರಿಗೆ ಬೇಗ ಕುಚ್ಚು ಹಾಕಬೇಕು ಅಂತ ಅಂದ್ಕೊಂಡಾಗ ಈ ಥರ ಬೀಡ್ಸನ್ನು ಯೂಸ್ ಮಾಡಿ ಹಾಕ್ಕೋಬೋದು. ನೋಡಿ, ನಾನು ಇಲ್ಲಿ ಜಾಸ್ತಿ ಬೀಡ್ಸ್ ಯೂಸ್ ಮಾಡಿದ್ದೀನಿ. ನೋಡಿ, ಈ ಕುಚ್ಚಿಗೆ ನಾನು ಬರೀ 1.5 ಗಂಟೆ ಕಾಲ ತೊಗೊಂಡಿದ್ದೀನಿ ಅಷ್ಟೇ. ಅಷ್ಟರೊಳಗಡೆ ಈ ಕುಚ್ಚು ರೆಡಿಯಾಗಿದೆ. ಈಗ ಇನ್ನೊಂದು ಡಿಸೈನಲ್ಲಿ ನಾನು ಸಿಂಪಲ್ಲಾಗಿ ಹಾಕ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೋಲ್ಡ್ ಕಲರಿದ ದಾರ ಬೇಕು, ಆಮೇಲೆ ಸೀರೆ ಕಲರಿಂದು ದಾರ ಬೇಕು, ಹಾಗೆ ಒಂದು ಕತ್ರಿ ಮತ್ತು 2 ಸೂಜಿ, ಒಂದು ದೊಡ್ಡ ಸೂಜಿ ಮತ್ತೊಂದು ಚಿಕ್ಕ ಸೂಜಿ ಬೇಕು. ನಾನಿಲ್ಲಿ ಯೂಸ್ ಮಾಡಿರೋದು ರೇಷ್ಮೆ ಸೀರೆ. ರೇಷ್ಮೆ ಸೀರೆಗೆ ಕುಚ್ಚು ಹಾಕೋದಕ್ಕೇ ಎಕ್ಸ್ಟ್ರಾ ದಾರ ಬರುತ್ತೆ ಸೆರ್ಗಲ್ಲಿ, ಬಟ್ ನಾನು ಅದನ್ನು ಯೂಸ್ ಮಾಡ್ಕೊಂಡಿಲ್ಲ. ನಾನು ಎಂಡಿಗೆ, ಸೆರ್ಗಿಂದ ಎಂಡಿಗೆ ಸ್ಟಿಚ್ ಹಾಕಿಸ್ಕೊಂಡಿದ್ದೀನಿ. ನೋಡಿ, ಫಸ್ಟಿಗೆ ಈ ಸ್ಟೆಪ್ ಮಾಡ್ಕೊಳ್ಳೋಣ. ಬೀಡ್ಸನ್ನು ಹಾಕೋಬೇಕು, ಬೀಡ್ಸ್ ಹಾಕೋದಕ್ಕಿಂತ ಮುಂಚೆ ದಾರನ ಹಾಕೋಬೇಕು. ಈಗ ನಾನು ಚಿಕ್ಕ ಸೂಜಿಗೆ 2 ದಾರನ ಪೋಣಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉದ್ದನೇ ಪೋಣಿಸ್ಕೋಬೇಕು. ಇದು ಪೋಣಿಸ್ಕೊಂಡಾದ್ಮೇಲೆ 4 ದಾರ ನಮಗೆ ಕಾಣಿಸುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಾದ್ಮೇಲೆ ಸೀರೆಗೆ ಇದನ್ನು ನಾನು ಪೋಣಿಸ್ಕೊಳ್ತಿದ್ದೀನಿ. ನಾನು ಆಲ್ರೆಡಿ ಅರ್ಧ ಕುಚ್ಚು ಮಾಡಿಟ್ಟಿದ್ದೀನಿ. ಈಗ ನಿಮಗೆ ತೋರಿಸೋದಕ್ಕೆ ಇನ್ನು ಅರ್ಧ ಕುಚ್ಚನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ಸೀರೆ ಹಿಂದೆಯಿಂದ ಸೀರೆ ಮುಂದ್ಗಡೆಗೆ ಹೊಲಿತಿದ್ದೀನಿ. ಸ್ವಲ್ಪ ನೋಡಿ, ಇಷ್ಟುದ್ದ ದಾರನ ನಾನು ಬಿಟ್ಕೊಳ್ತಾ ಇದ್ದೀನಿ. ಇಷ್ಟುದ್ದ ಬಿಟ್ಟಾದ್ಮೇಲೆ ಈ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಉದ್ದ ಬಿಡಬೇಕಂದ್ರೆ ನಮಗೆ ಬೀಡ್ಸ್ ಹಾಕೊಳ್ಳೋದಕ್ಕೂ ಜಾಗ ಬೇಕು, ಮತ್ತು ಗಂಟು ಹಾಕೋದಕ್ಕೂ ಜಾಸ್ತಿ ದಾರ ಬೇಕಾಗುತ್ತೆ. ಅದಕ್ಕೋಸ್ಕರ ಜಾಸ್ತಿ ದಾರನ ಬಿಟ್ಕೊಳ್ತಾ ಇದ್ದೀನಿ. ಎರಡೂ ಸೈಡಲ್ಲೂ ಈಕ್ವಲ್ ಲೆವೆಲಾಗಿ ತಗೋಬೇಕು. ಆಮೇಲೆ ಕತ್ರಿಯಲ್ಲಿ ಕಟ್ ಮಾಡ್ಕೊಂಡ್ರೆ ಸಾಕು. ಈಗ ಒಂದು ಗಂಟು ಹಾಕ್ಕೊಳ್ತಾ ಇದ್ದೀನಿ. ಗಂಟು ಹಾಕ್ಕೊಂಡಿದ ತಕ್ಷಣ ಒಂದು ದೊಡ್ಡ ಸೂಜಿಯಿಂದ ಯಾವ ಜಾಗಕ್ಕೆ ಗಂಟು ಬೇಕೋ ಆ ಜಾಗದಲ್ಲಿ ಸೂಜಿನ ತಗೊಂಡೋಗಿಟ್ರೆ ಚೆನ್ನಾಗಿ ಒಂದು ಗಂಟಾಗುತ್ತೆ. ನೆಕ್ಸ್ಟ್ ಮತ್ತೆ ಅದೇ ರೀತಿ ಉಳಿದಿರೋ ದಾರದಿಂದ ಪೋಣಿಸ್ಕೊಳ್ತಾ ಇದ್ದೀನಿ. ಹಿಂದೆಯಿಂದ ಮುಂದೆಗೆ ತಗೋಬೇಕು ದಾರನ, ಹಾಗೆ ಈಕ್ವಲ್ ಲೆವೆಲಲ್ಲಿ ತಗೋಬೇಕು. ಲಾಸ್ಟಿನ ದಾರ ಎಷ್ಟು ಉದ್ದ ಇತ್ತೋ ಅಷ್ಟೇ ಉದ್ದ ಬಿಟ್ಕೋಬೋದು. ಈ ರೀತಿ ಕುಚ್ಚುಗಳಿಗೆ ಅಂಗಡಿಯಲ್ಲಾದರೆ 400 ರಿಂದ 500 ರೂಪಾಯಿ ಹೇಳ್ತಾರೆ. ನಾವು ಮನೆಯಲ್ಲೇ 150 ರೂಪಾಯಿ ಒಳಗಡೆನೆ ಮಾಡ್ಕೋಬೋದು. ನೋಡಿ, ಈ ರೀತಿ ಒಟ್ಟಿಗೆ 4 ದಾರನ ನಾನು ಹಾಕ್ಕೊಂಡಿದ್ದೀನಿ. ಒಂದ್ಸಲಿ ದಾರ ಸೂಜಿಗೆ ಹಾಕ್ಕೊಂಡ್ರೆ 4 ಸಲ ಈ ಥರ ಎಳೆ ಮಾಡ್ಕೋಬೋದು ನಾವು. ಈಗ ಈ ದಾರಗಳಿಗೆ ಬೀಡ್ಸ್ ಹೇಗೆ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಚಿಕ್ಕ ಸೂಜಿಗೆ ಒಂದೆಳೆಯಾಗಿ ದಾರ ಹಾಕ್ಕೊಂಡು ಗಂಟು ಹಾಕ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ನೋಡಿ ಆ ಥರ ಮಾಡ್ಕೊಂಡ್ರೆ ಸಾಕು. ಈಗ ಈ ಸಿಂಗಲ್ ದಾರನ ಸೀರೆಗೆ ಹಾಕ್ಕೊಂಡಿರೋ ಉದ್ದ ಕುಚ್ಚ ಒಳಗಡೆ ಹಾಕ್ಕೋಬೇಕು. ಈಗ ಬೀಡ್ಸನ್ನು ಸೂಜಿ ಒಳಗಡೆ ಹಾಕ್ಕೋಬೇಕು. ಪ್ರತಿಯೊಂದು ಬೀಡ್ಸಿಗೂ ಒಳಗಡೆ ಹೋಲ್ ಇರುತ್ತೆ. ನೋಡಿ, ನಾನು ತೋರಿಸಿದ್ದೀನಲ್ಲ ಆ ಥರ ಹಾಕ್ಕೊಂಡ್ರೆ ಸಾಕು. ಈಗ ಈ ಬೀಡ್ಸ್ಗಳನ್ನು ಕುಚ್ಚೊಳಗಡೆ ನೋಡಿ ಈ ಥರ ಎಳ್ಕೊಂಡು ಕುಚ್ಚೊಳಗಡೆ ಹಾಕ್ಕೋಬೇಕು. ತುಂಬ ಈಸಿ. ನಾನು ನಿಮಗೆ ಹೇಳಿದರೆ ಅಷ್ಟು ಅರ್ಥ ಆಗೋದಿಲ್ಲ. ನೀವು ವಿಡಿಯೋ ನೋಡಿ ಮಾಡೋದಾದರೆ ತುಂಬ ಈಸಿಯಾಗಿರುತ್ತೆ. ನೆಕ್ಸ್ಟ್, ಈಗ ಬೀಡ್ಸ್ ಕೆಳಗೆ ಹೋಲ್ ಇರೋದ್ರಿಂದ ದಾರದಿಂದ ಸೀದಾ ಬಂದುಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ಒಂದು ಗಂಟು ಹಾಕ್ಕೋಬೇಕು. ಆಗಲೇ ಗಂಟು ಹಾಕ್ಕೊಂಡಿದ್ವಲ್ಲ, ಸೇಮ್ ಅದೇ ಥರ ಗಂಟು ಹಾಕ್ಕೊಂಡ್ರೆ ಸಾಕು. ನಾಟ್ ಒಳಗಡೆ ಸೂಜಿನ ಇಟ್ಟು ಗಂಟನ್ನು ಎಳೆದ್ರೆ ಅದು ನಮಗೆ ಎಲ್ಲಿ ಗಂಟು ಬೇಕೋ ಅಲ್ಲಿ ಗಂಟು ಕರೆಕ್ಟಾಗಿ ಬೀಳುತ್ತೆ. ನೋಡಿ, ಅಷ್ಟು ದಾರ ಬಿಟ್ಟಿದ್ನಲ್ಲ, ಅಷ್ಟು ದಾರಕ್ಕೂ ಬೀಡ್ಸ್ ಹಾಕ್ಕೊಂಡಾಗಿದೆ. ಈಗ ನಾವು ಕುಚ್ಚ ಹಾಕ್ಕೊಳ್ಳೋಣ. ಕುಚ್ಚ ಹಾಕ್ಕೊಳ್ಳೋದಕ್ಕೆ ಏನು ಬೇಕು ಅಂತ ಹೇಳ್ತೀನಿ. ಕುಚ್ಚ ಗಂಟು ಕಟ್ಟೋದಕ್ಕೆ ಗೋಲ್ಡ್ ದಾರ ಬೇಕು. ಆ ಗೋಲ್ಡ್ ದಾರನ ನಾನು ಚಿಕ್ಕ ಸೂಜಿಗೆ ಪೋಣಿಸ್ ಇಟ್ಕೊಂಡಿದ್ದೀನಿ, ಹಾಗೆ ತುದಿಯಲ್ಲಿ ಒಂದು ಗಂಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್, ಸೀರೆ ಕಲರ್ ದಾರ. ಇದನ್ನು ನಾನು 45 ಸಲ ಸುತ್ತಕೊಂಡಿದ್ದೀನಿ. 45 ಸಲ ಸುತ್ತಕೊಂಡಿರೋದಂದರೆ ನೋಡಿ ಈ ಥರ. ಇದನ್ನು ಒಂದು ದೊಡ್ಡ ಸೂಜಿಗೆ ನಾನು ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಈ ಕುಚ್ಚಿನ ದಾರನ ನಾವು ರೌಂಡ್ ಬೀಡ್ಸ್ ಮಧ್ಯೆ ಒಂದು ಚಿಕ್ಕ ಬೀಡ್ಸ್ ಇಟ್ಟಿದ್ದೀನಿ, ಅದರ ಕೆಳಗಡೆ ನಾವು ಅವಾಗಲೇ ಪೋಣಿಸ್ಕೊಂಡಿರೋ ದಾರ ಇರುತ್ತಲ್ಲ ಆ ದಾರದ ಮಧ್ಯದಿಂದ ಸೂಜಿ ಹಾಕಿ ಹಿಂದ್ಗಡೆಯಿಂದ ತೆಗಿಬೇಕು. ಈಗ 1 ಸಲ ಹಾಕ್ಕೊಂಡಿದ್ದೀವಿ ಈ ದಾರನ, ನಾವು 2 ಸಲ ಹಾಕ್ಕೋಬೇಕು. ಯಾಕಂದರೆ ತುಂಬ ತೆಳಗ್ ಬಂದುಬಿಡುತ್ತೆ ಕುಚ್ಚು. 2 ಸಲ ಹಾಕ್ಕೊಂಡ್ರೆ ಸ್ವಲ್ಪ ದಪ್ಪ ಬರುತ್ತೆ. ಇನ್ನೂ ದಪ್ಪ ಬೇಕನ್ನೋರು 3 ಸಲ ಹಾಕ್ಕೋಬೋದು ಕುಚ್ಚನ್ನು. ನೋಡಿ, ಈ ಸ್ಪೇಸಲ್ಲಿ ಬೀಡ್ಸನ್ನು ಸ್ವಲ್ಪ ಮೇಲ್ ಮಾಡಿಕೊಂಡು ಅಲ್ಲಿ ನಾವು ಸೂಜಿನ ತಗೋಬೇಕು. ಆವಾಗ 2 ಸುತ್ತು ಕರೆಕ್ಟಾಗಿ ಹಾಕೋಬೋದು. ನೋಡಿ, 2 ಸುತ್ತು ಆದಮೇಲೆ ದಾರ ಏನಾದರೂ ಮೇಲೆ ಹೋಗಿದ್ರೆ ಈ ಥರ ಉಚ್ಚಿಕೊಂಡ್ರೆ ದಾರ ಎಲ್ಲ ಕೆಳಗೆ ಬರುತ್ತೆ. ಈಗ ಕುಚ್ಚನ್ನು ನಾವು ಕಟ್ ಮಾಡ್ಕೋಬೋದು. ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೋಬೋದು. ಈ ಡಿಸೈನಿಂದು ಕುಚ್ಚು ಹಾಕೋದಕ್ಕೆ ಪಿಂಕ್ ಕಲರಿಂದು 2 ನೂಲಿನುಂಡೆ ಅಂತೂ ಬೇಕೇ ಬೇಕು. ನೋಡಿ, ಕುಚ್ಚು ರೆಡಿಯಾಗಿದೆ. ಈಗ ಬೇಕಾಗಿರೋದು ಇದಕ್ಕೆ ಗಂಟು ಹಾಕ್ಕೊಳ್ಳೋದಕ್ಕೆ ಗೋಲ್ಡ್ ದಾರ. ಆ ಗೋಲ್ಡ್ ದಾರದಿಂದ ನಾನು
ಕುಚ್ಚನ್ನ ಹೊಲ್ಕೊಳ್ತೀನಿ ನೋಡಿ. ಹಿಂದೆಯಿಂದ ತಗೋಬೇಕು ಸೂಜಿನ, ಸೂಜಿನ ಸೀರೆ ಹಿಂದೆಯಿಂದ ಕುಚ್ಚಿನ ಮಧ್ಯಭಾಗದಿಂದ ತಗೊಂಡು ಒಂದು ಗಂಟು ಹಾಕೋಬೇಕು. ಮತ್ತೆ ಹಿಂದ್ಗಡೆಯಿಂದ ತಗೊಂಡಿರ್ತೀವಲ್ಲ ಅದೇ ದಾರದೊಳಗಡೆ ಸೂಜಿನ ಹಾಕಿ ಒಂದು ಗಂಟಾಗುತ್ತೆ. ಆ ಗಂಟೆನ ಟೈಟ್ ಮಾಡ್ಕೋಬೇಕು, ಅವಾಗ ಕುಚ್ಚು ಬಿಟ್ಟು ಹೋಗೋದಿಲ್ಲ. ಈಗ ಈ ಗೋಲ್ಡ್ ಕಲರ್ ದಾರನ ಕುಚ್ಚಿನ ಸುತ್ತ ಸುತ್ಕೋಬೇಕು. ಎಷ್ಟು ರೌಂಡ್ ಬೇಕಾದರೂ ಸುತ್ಕೋಬೋದು, ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ಸುತ್ಕೋಬೋದು. ನಾನಿಲ್ಲಿ 10 ರೌಂಡು ಒಂದೊಂದು ಕುಚ್ಚಿಗೂ 10 ರೌಂಡಷ್ಟು ಸುತ್ಕೊಂಡಿದ್ದೀನಿ ನೋಡಿ. 10 ಸಲ ಸುತ್ಕೊಂಡಾಗಿದೆ. ಈಗ ಒಂದು ಗಂಟು ಹಾಕ್ಕೊಳ್ತೀನಿ ನಾನು, ಒಟ್ಟಿಗೆ 3 ಗಂಟು ಹಾಕ್ಕೊಳ್ತೀನಿ. ಇಲ್ಲಿ ನಾವು ಹೇಗೆ ಹೂ ಕಟ್ತೀವೋ, ಹೂ ಕಟ್ಟಬೇಕಾದ್ರೆ ನಾವು ಗಂಟು ಹಾಕ್ಕೊಳ್ತೀವಲ್ಲ, ಸೇಮ್ ಅದೇ ಥರ 3 ಸಲ ಗಂಟು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಟೈಟಾಗಿರಬೇಕು, ಇಲ್ಲಾಂದರೆ ಬೇಗ ಬಿಚ್ಚೋಗ್ಬಿಡುತ್ತೆ. ಅದಕ್ಕೋಸ್ಕರ 3 ಗಂಟು ಹಾಕ್ಕೊಂಡಾದ್ಮೇಲೆ ಗೋಲ್ಡ್ ಕಲರ್ ದಾರನ ಕತ್ತರಿಯಿಂದ ಕಟ್ ಮಾಡ್ಕೊಳ್ಳೋಣ. ಕುಚ್ಚು ಹಾಕ್ಕೋಬೇಕಾದ್ರೂ ಅಷ್ಟೇ, ಬೀಡ್ಸು ಒಂದು ಬೀಡ್ಸಿಂದ ಇನ್ನೊಂದು ಬೀಡ್ಸಿಗೆ ಸೇಮ್ ಈಕ್ವಲಾಗಿ ನಾವು ಸ್ಪೇಸ್ ಬಿಡಬೇಕು, ಇಲ್ಲಾಂದರೆ ಒಂದು ಹತ್ತಿರ ಒಂದು ದೂರ ಆಗೋಗ್ಬಿಡುತ್ತೆ. ನೋಡಿ ಕುಚ್ಚು ಹಾಕಾಗಿದೆ ಒಂದು. ನಾವು ಎಷ್ಟು ನಮಗೆ ಉದ್ದ ಬೇಕು ಕುಚ್ಚು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಉದ್ದ ಬಿಟ್ಕೋಬೇಕು, ಯಾಕಂದರೆ ಕತ್ತರಿಲಿ ಕಟ್ ಮಾಡ್ಕೋಬೇಕಾದ್ರೆ ಹೆಚ್ಚು ಕಮ್ಮಿ ಆಗಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಕುಚ್ಚನ್ನ ಜಾಸ್ತಿ ಉದ್ದ ಬಿಟ್ಕೋಬೇಕು ನೋಡಿ. ನಾನಿಲ್ಲಿ ಫುಲ್ ಎಲ್ಲದಕ್ಕೂ ಕುಚ್ಚು ಹಾಕ್ಕೊಂಡಾಗಿದೆ. ಈಗ ಇದನ್ನು ಕತ್ತರಿಯಲ್ಲಿ ಕಟ್ ಮಾಡ್ಕೊಳ್ಳೋಣ ನೋಡಿ. ಕುಚ್ಚು ಪಕ್ಕದ ಕುಚ್ಚು ನೋಡಿಬಿಟ್ಟು ಎಷ್ಟು ಉದ್ದ ಬೇಕೋ ಅಷ್ಟನ್ನಿಟ್ಬಿಟ್ಟು ಉಳಿದಿದ್ದನ್ನು ಕಟ್ ಮಾಡ್ಕೋಬೋದು. ಎಲ್ಲ ಕುಚ್ಚುಗಳನ್ನು ಒಂದೇ ರೀತಿಯಲ್ಲಿ ಕಟ್ ಮಾಡ್ಕೋಬೋದು. ಲಾಸ್ಟಿಗೆ ಒಂದೇ ಸರಿನೂ ಮಾಡ್ಕೋಬೋದು, ಇಲ್ಲ ಒಂದೊಂದು 5-5 ಕುಚ್ಚು ಆದಮೇಲೆ ಒಟ್ಟಿಗೆನೂ ಮಾಡ್ಕೋಬೋದು ನೋಡಿ. ಇಲ್ಲಿ ರೆಡಿಯಾಗಿದೆ ಕುಚ್ಚು ನೋಡಿ. ಫುಲ್ ಫೈನಲ್ ಆದಮೇಲೆ ಕುಚ್ಚು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ಲ ಸೀರೆಗೆ ತುಂಬ ಗ್ರ್ಯಾಂಡಾಗಿ ಹಾಗೆ ತುಂಬ ಕಡಿಮೆ ಸಮಯದಲ್ಲಿ ಹೇಗೆ ಕುಚ್ಚು ಹಾಕ್ಬೋದು ಅಂತ. ಇವತ್ತಿನ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ.